ಇವತ್ತು 2020ನೇ ವರ್ಷದ ಆಯವ್ಯಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ವಿಶೇಷವಾಗಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರಿಗೆ ಒಂದು ಕುತೂಹಲ, ಏನಾದರೂ ಬಜೆಟ್ನಲ್ಲಿ ಸರ್ಕಾರಿ ನೌಕರಿಗೆ ಏನಾದರೂ ಕೂಡ ಘೋಷಣೆ ಆಗುತ್ತಾ ಅಂತೇಳಿ ಕುತೂಹಲ ಇತ್ತು. ನಾವು ಕೂಡ ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮತ್ತು ಬಜೆಟ್ ಪೂರ್ವ ಮೀಟಿಂಗ್ನಲ್ಲೂ ಕೂಡ ಸುಮಾರು ಸಂಗತಿಗಳನ್ನು, ಸರ್ಕಾರಿ ನೌಕರಿಗೆ ಉಪಯೋಗವಾಗುವಂತಹ ಯೋಜನೆಗಳನ್ನು ಈ ಆಯವ್ಯದಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರಿ ನೌಕರರು ಮತ್ತು ನೌಕರರ ಸಂಘದ ಸುಮಾರು 25-30 ವರ್ಷಗಳ ಬೇಡಿಕೆಯಾಗಿರುವಂತಹ ಸಂಪೂರ್ಣ ನಗದುರಹಿತ ಉಚಿತ ಚಿಕಿತ್ಸಾ ಸೌಲಭ್ಯವನ್ನು ನಮ್ಮ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ಕೊಡುವಂಥ ಯೋಜನೆ ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಈ ಬಾರಿ ಆಯವ್ಯಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅವರ ಅವಲಂಬಿತ ಕುಟುಂಬದ ಸದಸ್ಯರು ಒಟ್ಟಾರೆ ಸೇರಿ 22,50,000 ಸದಸ್ಯರಿಗೆ ಇನ್ನು ಮುಂದೆ ನಗದುರಹಿತ ಚಿಕಿತ್ಸಾ ಸೌಲಭ್ಯವನ್ನು ಕೊಡಲಿಕ್ಕೆ ಈ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷವನ್ನು ತಂದಿರುವಂಥ ವಿಚಾರ. ಹಾಗಾಗಿ ಈ ಒಂದು ಮಹತ್ ಕಾರ್ಯವನ್ನು ಮಾಡಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ BS ಯಡಿಯೂರಪ್ಪನವ್ರಿಗೆ, ಸರ್ಕಾರದ ಸಚಿವ ಸಂಪುಟದ ಎಲ್ಲ ಸಚಿವರಿಗೆ, ಆರ್ಥಿಕ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೆ, ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ, ನಮ್ಮ ಸಂಘದ ಎಲ್ಲ ಜಿಲ್ಲಾ ತಾಲೂಕಧ್ಯಕ್ಷರು, ರಾಜ್ಯ ಪರಿಷತ್ ಸದಸ್ಯರು, ಕೇಂದ್ರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ಕೆ ಸಹಕಾರವನ್ನು ನೀಡಿರುವಂಥ ಅವರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆ ವಿಶೇಷವಾಗಿ ನಮ್ಮ ಶಿಕ್ಷಕ ಸಮುದಾಯ, ಇಡೀ ರಾಜ್ಯದಲ್ಲಿ ಸುಮಾರು 2.5 ಲಕ್ಷ ಜನ ಪ್ರೈಮರಿ ಹೈಸ್ಕೂಲ್ ಟೀಚರ್ಸ್ಗಳಿರುವಂಥವ್ರು, ಇಂಥ ಒಂದು ಶಿಕ್ಷಕ ಸಮುದಾಯದವರಿಗೆ ಬಹಳ ಕಚೇರಿಗೆ ಅನವಶ್ಯಕವಾಗಿ ಓಡಾಡುವಂಥ ಸಿಸ್ಟಮ್ಗಳಿತ್ತು. ಈ ಕಾರಣಕ್ಕಾಗಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ಆ ದಿಸಲಲ್ಲಿ ಮುಖ್ಯಮಂತ್ರಿಗಳ ಗಮನ ಸೆಳೆಯುವ ಮೂಲಕ ಈ ಆಯವ್ಯಯದಲ್ಲಿ ಶಿಕ್ಷಕರ ಮಿತ್ರ ಅನ್ನುವಂಥ ಒಂದು ಆ್ಯಪನ್ನು ಕೂಡ ಡೆವಲಪ್ ಮಾಡಿ ಇನ್ನು ಮುಂದೆ ಶಿಕ್ಷಕರು ಅನವಶ್ಯಕವಾಗಿ ಸರ್ಕಾರಿ ಕಚೇರಿಗಳಿಗೆ ತಮ್ಮ ಸೇವಾ ಸೌಲಭ್ಯಗಳ ನಿಮಿತ್ತ ಓಡಾಡುವಂಥದ್ದು ಅವಶ್ಯಕತೆ ಇಲ್ಲ, ಆ ಸೌಲಭ್ಯಗಳನ್ನು ಆನ್ಲೈನ್ ಮೂಲಕ ಕೊಡಬೇಕು ಅಂತೇಳಿ ಸರ್ಕಾರ ಕೂಡ ತೀರ್ಮಾನ ಮಾಡಿರುವಂಥದ್ದು ಕೂಡ ಅತ್ಯಂತ ಸಂತೋಷವಾಗಿರುವಂಥ ವಿಚಾರ. ಈ ಎರಡೂ ಕಾರಣಗಳಿಗಾಗಿ ಇದು ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಯತ್ನದ ಫಲವಾಗಿ ಆಗಿರುವಂಥ ಕಾರಣಕ್ಕಾಗಿ ನಮ್ಮ ಮನವಿಯನ್ನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿರುವಂಥ ಕಾರಣಕ್ಕಾಗಿ ಮತ್ತೊಮ್ಮೆ ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು, ರಾಜ್ಯ ಸರ್ಕಾರವನ್ನು, ಸಚಿವ ಸಂಪುಟದ ಸದಸ್ಯರನ್ನು, ಉನ್ನತ ಮಟ್ಟದ ಎಲ್ಲ ಸರ್ಕಾರದ ಅಧಿಕಾರಿಗಳನ್ನು ನಾನು ವೈಯಕ್ತಿಕವಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.